ಬಿಸಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ನೂರಾರು ವರ್ಷಗಳಿಂದ ಭೂಮಿಯೇ ನಮ್ಮ ಸರ್ವಸ್ವ, ವ್ಯವಸಾಯವೇ ನಮ್ಮ ಧರ್ಮ ಎಂದು ಭಾವಿಸಿರುವ ಒಕ್ಕಲಿಗರು ಇಂದು ಸಮಾಜದಲ್ಲಿ ಅಲ್ಪರಾಗಿದ್ದಾರೆ. ಮಣ್ಣಲ್ಲಿ ಮಣ್ಣಾಗುತ್ತಿರುವ ಗತಕಾಲದ ವೈಭವವನ್ನು ನೆನೆಯುತ್ತಾ ಇಂದಿನ ಹಾಗೂ ಮುಂದಿನ ಪೀಳಿಗೆಗಾಗಿ ಜಾಗೃತಗೊಳ್ಳದ ಒಕ್ಕಲಿಗ ಸದಾ ಮೌನಿ. ಶ್ರೀಸಾಮಾನ್ಯನಾದ ಒಕ್ಕಲಿಗ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಸದಾ ಹಿಂದುಳಿಯುತ್ತಾ ಬಂದಿರುವುದನ್ನು ನಾವು ಗಮನಿಸುತ್ತಾ ಬಂದಿದ್ದೇವೆ. ಈ ನಿಟ್ಟಿನಲ್ಲಿ ಕರ್ನಾಟಕದಾದ್ಯಂತ ಇರುವ ಒಕ್ಕಲಿಗ ಸಮುದಾಯಕ್ಕೆ ಉಪಕಾರಿಯಾಗಲೆಂದು 8 ವರ್ಷಗಳ ಹಿಂದೆ ಸ್ಥಾಪಿತಗೊಂಡ ವಿಶ್ವ ಒಕ್ಕಲಿಗರ ಮಹಾವೇದಿಕೆಯು ಅನೇಕ ಸಾಮಾಜಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಜನಾಂಗದ ಆಶಾದೀಪವಾಗಿ ಜನಪ್ರಿಯತೆಯನ್ನು ಗಳಿಸಿದೆ. ನೀರು ನೆಲದ ವಿಷಯದಲ್ಲಿ ಆರಂಭದಿಂದಲೂ ಉತ್ತಮವಾದ ಹೋರಾಟವನ್ನು ಮಾಡುತ್ತಾ ಬಂದಿದೆ. ವೇದಿಕೆಯು ತನ್ನದೇ ವ್ಯಾಪ್ತಿಯಲ್ಲಿ ಉತ್ತಮ ಸಾಧನೆಯನ್ನು ಮಾಡುತ್ತಾ ಬಂದಿದ್ದು ಹಲವಾರು ಜನಪರ ಕಾರ್ಯಕ್ರಮಗಳು ಮತ್ತು ಯೋಜನೆಗಳನ್ನು ಸಕ್ರಿಯವಾಗಿ ಹಮ್ಮಿಕೊಳ್ಳುತ್ತಾ ಬಂದಿದೆ. ಕರುನಾಡ ಮಾಣಿಕ್ಯ ಚರಿತ್ರೆಯ ಪ್ರಮುಖ ನಮಿಸುವೆವು ನಿಮಗೆ ಕೆಂಪೇಗೌಡ ದೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ವಿಶ್ವ ಒಕ್ಕಲಿಗರ ಮಹಾವೇದಿಕೆಯು ಸಮುದಾಯಕ್ಕೆ ಒಂದಷ್ಟು ಸೇವೆ ಸಲ್ಲಿಸುತ್ತಾ ಪ್ರತಿ ವರ್ಷವೂ ಪರಮಪೂಜ್ಯ ಜಗದ್ಗುರುಗಳ ಸಮ್ಮುಖದಲ್ಲಿ ಜನಾಂಗದ ನೇತಾರರ ಸಹಕಾರದೊಂದಿಗೆ ಸಾಂಪ್ರದಾಯಿಕ ಹಬ್ಬವಾದ ಸಂಕ್ರಾಂತಿ ಹಬ್ಬವನ್ನು ಒಕ್ಕಲಿಗರ ಹಬ್ಬವನ್ನಾಗಿ ವಿಶಿಷ್ಟವಾಗಿ ರಾಜ್ಯಾದ್ಯಂತ ಆಚರಿಸುತ್ತಾ ವಾರ್ಷಿಕೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡು ಬರುತ್ತಿದೆ. ಇದೇ ಸಂದರ್ಭದಲ್ಲಿ ಜನಾಂಗದ ಸಾಧಕರಿಗಾಗಿ ವಿಶ್ವಮಾನ್ಯ ಒಕ್ಕಲಿಗ ಪ್ರಶಸ್ತಿಯನ್ನು ನೀಡುವುದರ ಮೂಲಕ ಅನೇಕ ಜನಪರ ಕೆಲಸಗಳನ್ನು ಮಾಡಿರುವ ಸಾಧಕರನ್ನು ಗುರುತಿಸುವ ಕಾರ್ಯವನ್ನು ಕೂಡ ಮಾಡುತ್ತಿದೆ. ವೇದಿಕೆಯು ಜನಾಂಗದ ಸಮುದಾಯದ ಒಳಿತಿಗಾಗಿ, ಒಗ್ಗಟ್ಟಿಗಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಎಲ್ಲರೊಡನೆ ಸ್ಪಂದಿಸುತ್ತಾ ಬಂದಿದೆ. ಒಕ್ಕಲಿಗ ಕುಲ ತಿಲಕ ಬೆಂಗಳೂರು ಜನಕ ನಮಿಸುವೆವು ನಿಮಗೆ ಕೆಂಪೇಗೌಡ ದೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ. ಕರ್ನಾಟಕದ ಸಿರಿಯು, ರೈತನ ಉಸಿರುವಾದ ಜೀವನದಿ ಕಾವೇರಿಯ ರೈತಪರ ಹೋರಾಟದಲ್ಲಿ ಭಾಗವಹಿಸಿ ಕರ್ಮಯೋಗಿಯ ಕಾಯಕದಲ್ಲಿ ವೇದಿಕೆಯೂ ಭಾಗಿಯಾಗಿದೆ. ರಾಷ್ಟ್ರ ಮತ್ತು ರಾಜ್ಯ ರಾಜಕೀಯದ ಏರುಪೇರುಗಳಲ್ಲಿ ಸಮುದಾಯಕ್ಕೆ ತೊಂದರೆಯಾದಾಗ ವೇದಿಕೆಯು ಬೀದಿಗಿಳಿದು ಹೋರಾಟ ಮಾಡುತ್ತಲೇ ಇದೆ. ಈ ಹಿಂದೆ ವಿಶ್ವ ಒಕ್ಕಲಿಗರ ವೇದಿಕೆಯ ನಿಯೋಗವು ದೆಹಲಿಯವರೆಗೂ ತೆರಳಿ ಕೇಂದ್ರ ಮಂತ್ರಿಗಳನ್ನು ಭೇಟಿ ಮಾಡಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ನಾಮಕರಣ ಮಾಡುವ ಹೋರಾಟದಲ್ಲಿ ಯಶಸ್ವಿಯಾಗಿದೆ. 2014 ಡಿಸೆಂಬರ್ನಲ್ಲಿ ಪ್ರಪ್ರಥಮವಾಗಿ ಕೆಂಪೇಗೌಡ ನಾಡಪ್ರಭು ರಾಷ್ಟ್ರೀಯ ಉತ್ಸವವನ್ನು ಯಶಸ್ವಿಯಾಗಿ ಆಚರಿಸಿರುವ ಹಿರಿಮೆ ವೇದಿಕೆಯದ್ದಾಗಿದೆ. ನಿನ್ನ ಸೃಷ್ಟಿಸಿದ ಆ ಭಗವಂತನು ಒಕ್ಕಲಿಗ ಕುಲ ತಿಲಕ ಬೆಂಗಳೂರು ಜನಕ ನಮಿಸುವೆವು ನಿಮಗೆ. ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ವಿದ್ಯಾರ್ಜನೆಗಾಗಿ ಪ್ರತಿ ವರ್ಷ ನೋಟ್ ಪುಸ್ತಕ ಅಭಿಯಾನ ಹಾಗೂ ವಿದ್ಯಾರ್ಥಿಗಳನ್ನು ದತ್ತು ಪಡೆದು ರೂಪಿಸಿದ ಯೋಜನೆ ನಮ್ಮ ನಡೆಗೆ ಶಾಲೆಯೆಡೆಗೆ ಕಾರ್ಯಕ್ರಮ ಮತ್ತು ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ. ಇದರ ಜೊತೆಗೆ ಸಮುದಾಯವನ್ನು ಇನ್ನಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲೆಯ ಹೋಬಳಿಯಲ್ಲಿ ವೇದಿಕೆಯ 12 ಘಟಕಗಳ ಸ್ಥಾಪನೆ ಮತ್ತು 12 ವೃತ್ತಗಳಿಗೆ ನಾಡಪ್ರಭು ಕೆಂಪೇಗೌಡ ವೃತ್ತ ಎಂದು ನಾಮಕರಣ ಮಾಡಲಾಗಿದೆ.
ವಿಜಯಪುರ ಜಿಲ್ಲೆಯಲ್ಲಿ ಇತ್ತೀಚಿನ ಬರಗಾಲ ಸಂದರ್ಭದಲ್ಲಿ ಕೆಲವು ಹಳ್ಳಿಗಳಿಗೆ ಪ್ರತಿದಿನ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರುವುದು ಕೂಡ ವೇದಿಕೆಯ ಸಾಮಾಜಿಕ ಕಾಳಜಿಯ ಪ್ರತೀಕವಾಗಿದೆ. ಸಮುದಾಯವನ್ನು ಇನ್ನಷ್ಟು ಬೆಳೆಸುವ ನಿಟ್ಟಿನಲ್ಲಿ ಬೆಂಗಳೂರು ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ವೇದಿಕೆಯ ಶಾಖೆಗಳನ್ನು ತೆರೆಯಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಜಯನಗರ, ವಿಜಯನಗರ, ಬೆಂಗಳೂರು ದಕ್ಷಿಣ, ಪದ್ಮನಾಭನಗರ, ಕನಕಪುರ, ಚನ್ನಪಟ್ಟಣ, ಚಿಕ್ಕಬಳ್ಳಾಪುರಗಳಲ್ಲಿ ವೇದಿಕೆಯ ಘಟಕಗಳನ್ನು ತೆರೆದು ವಿಶ್ವ ಒಕ್ಕಲಿಗರ ವೇದಿಕೆಯನ್ನು ಇನ್ನಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಶ್ರಮವಹಿಸಿದೆ. ಹೀಗೆ ಒಕ್ಕಲಿಗ ಜನಾಂಗದ ಹಲವಾರು ಸಂಘ ಸಂಸ್ಥೆಗಳನ್ನು ಒಂದೇ ಸೂರಿನಡಿ ತರುವ ಉದ್ದೇಶದಿಂದ ವಿಶ್ವ ಒಕ್ಕಲಿಗರ ಒಕ್ಕೂಟದ ಸ್ಥಾಪನೆಗೆ ಚಾಲನೆ ನೀಡಿದೆ. ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ಉತ್ಸವ, ಸಾಗರದಾಚೆ ಸಂಕ್ರಾಂತಿ ಸಂಭ್ರಮ ಮತ್ತು ವಿಶಾಲ ಕರ್ನಾಟಕದ 60th ಸಂಭ್ರಮಾಚರಣೆಯನ್ನು ಹೊರನಾಡ ಕನ್ನಡಿಗರು ಮತ್ತು ಕುಲ ಬಾಂಧವರೊಂದಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಸ್ಮಯನಗರ ದುಬೈನಲ್ಲಿ ಆಚರಿಸುತ್ತಿರುವ ಹೆಮ್ಮೆ ವೇದಿಕೆಯದ್ದು. ಕನ್ನಡ ನಾಡಿನ ಸಂಭ್ರಮವನ್ನು ಹೊರದೇಶದಲ್ಲಿ ಹಮ್ಮಿಕೊಳ್ಳುವ ಮೂಲಕ ವೇದಿಕೆ ಒಂದು ಹೊಸ ಮೈಲಿಗಲ್ಲನ್ನು ಸ್ಥಾಪಿಸಿದೆ. ವಿಶ್ವ ಒಕ್ಕಲಿಗರ ಮಹಾವೇದಿಕೆಯು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಅದರಲ್ಲಿ ಮುಖ್ಯವಾಗಿ ಪ್ರತಿಯೊಬ್ಬ ಒಕ್ಕಲಿಗನು ವೇದಿಕೆಯ ಸದಸ್ಯತ್ವ ಹೊಂದಲು ಅಭಿಯಾನ ಮಾಡುವುದು, ಹಿಂದುಳಿದ ಗ್ರಾಮಗಳನ್ನು ದತ್ತು ಪಡೆದು ಸರ್ಕಾರದ ಸೌಲಭ್ಯವಿಲ್ಲದೆ ವಿದ್ಯಾರ್ಥಿ ನಿಲಯಗಳು, ಶಾಲಾ ಕೊಠಡಿಗಳು, ಸಮುದಾಯ ಭವನ ನಿರ್ಮಿಸಿ ಅಲ್ಲಿ ಎಲ್ಲ ರೀತಿಯ ಆಧುನಿಕ ಸೌಲಭ್ಯಗಳನ್ನು ಒದಗಿಸುವುದು, ಸಮುದಾಯದ ವಿಚಾರಗಳನ್ನು ತಲುಪಿಸುವ ಮತ್ತು ಬರಹಗಾರರನ್ನು ಉತ್ತೇಜಿಸುವ ಉದ್ದೇಶದಿಂದ ಸಂಕ್ರಮಣ ಎಂಬ ಮಾಸಪತ್ರಿಕೆಯನ್ನು ಹೊರತರುವುದು, ಹೊರನಾಡ ಒಕ್ಕಲಿಗರ ಸಮಾವೇಶವನ್ನು ವಿಶ್ವದ ನಾನಾ ಭಾಗಗಳಲ್ಲಿ ಆಯೋಜಿಸುವ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಇನ್ನಷ್ಟು ಬಲಪಡಿಸುವುದು, ಜನಾಂಗದ ಯುವಜನತೆಗೆ ವೃತ್ತಿಪರ ಯೋಜನೆಗಳನ್ನು ಆಯೋಜಿಸುವುದು, ಅವರಿಗೆ ಸರಕಾರಿ ಸವಲತ್ತುಗಳನ್ನು ದೊರಕಿಸಿಕೊಡುವುದು, ಬೆಂಗಳೂರು ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ವೇದಿಕೆಯ ಇನ್ನೂ ಹೆಚ್ಚಿನ ಘಟಕಗಳನ್ನು ಸ್ಥಾಪಿಸುವುದರೊಂದಿಗೆ ಸಂಘಟನೆಯನ್ನು ಇನ್ನಷ್ಟು ಬಲಗೊಳಿಸುವ ಬಹಳಷ್ಟು ಕಾರ್ಯಕ್ರಮಗಳನ್ನು ಹೊಂದಿದೆ. ಹೀಗೆ ವಿಶ್ವ ಒಕ್ಕಲಿಗರ ಮಹಾವೇದಿಕೆಯು ಸಮುದಾಯದ ಬೆಳವಣಿಗೆಯ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತಾ ಅವುಗಳನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರುತ್ತಾ ಬಂದಿದೆ. ಮುಂದೆಯೂ ಕೂಡ ಇದರ ಸಾಧನೆಯ ಚೈತ್ರ ಯಾತ್ರೆ ಸಾಗುತ್ತಲೇ ಇರುತ್ತದೆ. ಸಮುದಾಯದ ಎಲ್ಲ ಬಾಂಧವರು ವೇದಿಕೆಯ ಜೊತೆಗಿದ್ದರೆ ಇದರ ಯಶಸ್ಸು 1000 ಪಟ್ಟು ಹೆಚ್ಚಾಗುತ್ತದೆ. ವಿಶ್ವ ಒಕ್ಕಲಿಗರ ಮಹಾವೇದಿಕೆಯು ಇಡೀ ವಿಶ್ವದ ಮಹಾನ್ ವೇದಿಕೆಯಾಗುವ ದಿನಗಳೂ ಕೂಡ ದೂರವಿಲ್ಲ. ಸರ್ವೇ ಜನ ಸುಖಿನೋ ಭವಂತು, ಅನ್ನದಾತೋ ಸುಖೀ ಭವ. ನಮಿಸುವೆವು ನಿಮಗೆ ಕೆಂಪೇಗೌಡ ದೊರೆಯೇ, ನಮ್ಮ ನಾಡ ಪ್ರಭುವೇ, ನಮ್ಮ ನಾಡ ಪ್ರಭುವೇ, ನಮ್ಮ ನಾಡ ಪ್ರಭುವೇ, ನಮ್ಮ ನಾಡ ಪ್ರಭುವೇ. ಕರುನಾಡ ಮಾಣಿಕ್ಯ ಚರಿತ್ರೆಯ ಪ್ರಮುಖ, ನಮಿಸುವೆವು ನಿಮಗೆ ಕೆಂಪೇಗೌಡ ಪ್ರಭುವೇ, ನಮ್ಮ ನಾಡ ಪ್ರಭುವೇ, ನಮ್ಮ ನಾಡ ಪ್ರಭುವೇ, ನಮ್ಮ ನಾಡ ಪ್ರಭುವೇ.